ಸಂಸದಿಗೋಗೋಣ ಮಣಿಪುರ ವಿಚಾರ ಮತ್ತೆ ಎ ಸಿ ಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿ ಜೆ ಪಿ ಹಾಗೂ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸುಂದರ ಮಣಿಪುರ ರಾಜ್ಯವನ್ನು ಯುದ್ಧ ಭೂಮಿಯನ್ನಾಗಿ ಮಾಡಿದ್ದಾರೆ ಮೋದಿ ಮತ್ತು ಕೇಂದ್ರ ಸರ್ಕಾರ ಅಂತ ಆರೋಪವನ್ನು ಮಾಡಿದ್ದಾರೆ ಖರ್ಗೆ ಮಣಿಪುರ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಏನೂ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕಾಂಗ್ರೆಸ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಈ ಕಾಂಗ್ರೆಸ್ನ ಅಧ್ಯಕ್ಷ ಮತ್ತು ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಭಾರತೀಯ ಜನತಾ ಪಕ್ಷದ ಅಸಮರ್ಥ ಮುಖ್ಯಮಂತ್ರಿಯನ್ನು ಮೊದಲು ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸುಂದರ ಮಣಿಪುರ ರಾಜ್ಯವನ್ನು ಯುದ್ಧಭೂಮಿಯಾಗಿ ಮಾಡಲಾಗಿದೆ ಅಂತ ಖರ್ಗೆ ಆರೋಪವನ್ನು ಮಾಡಿದ್ದಾರೆ ನೂರ ನಲವತ್ತೇಳು ದಿನಗಳಿಂದ ಮಣಿಪುರದ ಜನ ನರಳುತ್ತಾ ಇದ್ದಾರೆ ಆದರೆ ಪ್ರಧಾನಿ ಮೋದಿಗೆ ಆ ರಾಜ್ಯಕ್ಕೆ ಭೇಟಿ ಕೊಡೋಕ್ಕೆ ಸಮಯ ಇಲ್ಲ ಈ ಹಿಂಸಾಚಾರದಲ್ಲಿ ವಿದ್ಯಾರ್ಥಿಗಳು ಗುರಿಯಾಗುತ್ತಾ ಇರುವ ಭಯಾನಕ ಚಿತ್ರಗಳು ಮತ್ತೊಮ್ಮೆ ಇಡೀ ರಾಷ್ಟ್ರವನ್ನು ಬೆಚ್ಚಿಬೀಳಿಸಿದಾವೆ ಈ ಹಿಂಸಾಚಾರದಲ್ಲಿ ಮಕ್ಕಳು ಮಹಿಳೆಯರನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ಳಾಗ್ತಾ ಇದೆ ಅಂತ ಖರ್ಗೆ ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಸುಂದರವಾದ ಮಣಿಪುರ ರಾಜ್ಯ ರಣರಂಗವಾಗಿ ಮಾರ್ಪಟ್ಟಿದೆ ಎಲ್ಲದಕ್ಕೂ ಪಿಯೇ ಕಾರಣ ಬಿ ಜೆ ಪಿ ಅಸಮರ್ಥ ಮಣಿಪುರದ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಅವರನ್ನು ಮುಖ್ಯ ಪ್ರಧಾನಿ ಮೋದಿಯವರು ವಜಾಗೊಳಿಸಬೇಕು ಯಾವುದೇ ಪ್ರಕ್ಷುಬ್ಧತೆಯನ್ನು ನಿಯಂತ್ರಿಸಲು ತೆಗೆದುಕೊಳ್ಬೇಕಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಖರ್ಗೆ ಒತ್ತಾಯವನ್ನು ಮಾಡಿದ್ದಾರೆ ಮಣಿಪುರದಲ್ಲಿ ಇಬ್ಬರು ಯುವಕರ ಮೃತದೇಹಗಳನ್ನು ತೋರಿಸುವ ವಿಡಿಯೋ ಒಂದು ವೈರಲ್ ಆಗಿತ್ತು ಇದಾದ ಮೇಲೆ ಮತ್ತೊಮ್ಮೆ ಹಿಂಸಾಚಾರ ಬುಗಿಲಿದೆ ಈಗಾಗಲೇ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಮಣಿಪುರದಲ್ಲಿ ಸದ್ಯಕ್ಕೆ ಮಣಿಪುರ ಶಾಂತವಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ನಿಟ್ಟಿನಲ್ಲಿ ನರೇಂದ್ರ ನರೇಂದ್ರ ಅವರು ಆ ಒಂದು ಗಲಭೆ ಪೀಡಿತ ಬಗ್ಗೆ ಮಾತನಾಡಬೇಕು ಮಣಿಪುರಕ್ಕೆ ಹೋಗಬೇಕು ಅನ್ನೋ ಒಂದು ಒತ್ತಾಯ ಕೇಳಿಬರ್ತದೆ ಜೊತೆಗೆ ಬಿರೇನ್ ಸಿಂಗ್ ಸಿ ಎಮ್ ಏನಿದ್ದರೆ ಸಿ ಎಂನ ವಜಾ ಮಾಡಬೇಕು ಅನ್ನೋ ಒತ್ತಾಯ ಸಾಕಷ್ಟು ಇತ್ತು ಈಗ ಮತ್ತೆ ಜೋರಾಗ್ತಾಯಿದೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸ್ವತಃ ಬೀರೇಂದ್ರ ಸಿಂಗ್ ಹೋಗಿದ್ದರು ಆದರೆ ಅಲ್ಲೊಂದು ದೊಡ್ಡ ದೊಡ್ಡ ಡ್ರಾಮಾ ಆಗಿತ್ತು ಕೊನೆಗೆ ವಾಪಸ್ಸು ಅವರೇ ರಾಜೀನಾಮೆ ಕಡೆಕ್ ಹೋಗಿರಲಿಲ್ಲ ಈಗ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಿ ಅಂತ ನೋಡ ಏನಾಗುತ್ತೆ ಈ ರಾಜಕೀಯ ಎಸ್ ನಮ್ಗೆ